ಎಲ್ಲರೂ ಅದ್ಭುತವಾದವರೆಲ್ಲ ಸೇರಿಕೊಂಡು ಇದೊಂದು ಅತ್ಯದ್ಭುತವನ್ನು ಕ್ರಿಯೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇದರ ಸಲುವಾಗಿ ಇವತ್ತು ಸೀಸನ್ 3 ಫಸ್ಟ್ ಡೇ ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸಾಕಷ್ಟು ಹೊಸತನಗಳಿದೆ ಇದರಲ್ಲಿ, ಸಾಕಷ್ಟು ನಿರೀಕ್ಷೆ ಮಾಡದೇ ಇರುವಂಥ ಹೊಸಬರ ಒಂದು ಎಂಟ್ರಿ ಇದೆ ಪ್ರತಿಯೊಂದು ಇದೆ. ಅದನ್ನೆಲ್ಲ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ತಾರೆ. ಬರೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಈ ಶೋ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಎರಡು ಕಣ್ಣಿರುತ್ತೆ, ಆದರೆ ಈ ಶೋಗೆ 3 ಕಣ್ಣು ಈ ಸಲ. ಶ್ರುತಿ ಮೇಡಮ್, ಸಾಧು ಸರ್ ಹಾಗೂ ನಾನು ಅಂತೇಳಿ ತಪ್ಪಾಗುತ್ತೆ, ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ನನಗೆ ಅಂತ ಬಂದರೆ ನನಗೆ ಬರೀ ಕಲರ್ಸ್ ಕನ್ನಡ ಅಷ್ಟೇ ಅಲ್ಲ, ಐ ಮೀನ್ ಗಿಚ್ಚಿಗಿಲಿಗಿಲಿ ಅಷ್ಟೇ ಅಲ್ಲ, ಇಡೀ ಕಲರ್ಸ್ ಕನ್ನಡನೇ ಎತ್ತಿ ಮೇಲಿಡುವಂಥ ಜವಾಬ್ದಾರಿ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಅದ್ಭುತವಾದವರೆಲ್ಲ ಸೇರಿಕೊಂಡು ಇದೊಂದು ಅತ್ಯದ್ಭುತವನ್ನು ಕ್ರಿಯೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇದರ ಸಲುವಾಗಿ ಇವತ್ತು ಸೀಸನ್ 3 ಫಸ್ಟ್ ಡೇ ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸಾಕಷ್ಟು ಹೊಸತನಗಳಿದೆ ಇದರಲ್ಲಿ, ಸಾಕಷ್ಟು ನಿರೀಕ್ಷೆ ಮಾಡದೇ ಇರುವಂಥ ಹೊಸಬರ ಒಂದು ಎಂಟ್ರಿ ಇದೆ ಪ್ರತಿಯೊಂದು ಇದೆ. ಅದನ್ನೆಲ್ಲ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ತಾರೆ. ಬರೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಈ ಶೋ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಎರಡು ಕಣ್ಣಿರುತ್ತೆ, ಆದರೆ ಈ ಶೋಗೆ 3 ಕಣ್ಣು ಈ ಸಲ. ಶ್ರುತಿ ಮೇಡಮ್, ಸಾಧು ಸರ್ ಹಾಗೂ ನಾನು ಅಂತೇಳಿ ತಪ್ಪಾಗುತ್ತೆ, ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ನನಗೆ ಅಂತ ಬಂದರೆ ನನಗೆ ಬರೀ ಕಲರ್ಸ್ ಕನ್ನಡ ಅಷ್ಟೇ ಅಲ್ಲ, ಐ ಮೀನ್ ಗಿಚ್ಚಿಗಿಲಿಗಿಲಿ ಅಷ್ಟೇ ಅಲ್ಲ, ಇಡೀ ಕಲರ್ಸ್ ಕನ್ನಡನೇ ಎತ್ತಿ ಮೇಲಿಡುವಂಥ ಜವಾಬ್ದಾರಿ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಅದ್ಭುತವಾದವರೆಲ್ಲ ಸೇರಿಕೊಂಡು ಇದೊಂದು ಅತ್ಯದ್ಭುತವನ್ನು ಕ್ರಿಯೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇದರ ಸಲುವಾಗಿ ಇವತ್ತು ಸೀಸನ್ 3 ಫಸ್ಟ್ ಡೇ ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸಾಕಷ್ಟು ಹೊಸತನಗಳಿದೆ ಇದರಲ್ಲಿ, ಸಾಕಷ್ಟು ನಿರೀಕ್ಷೆ ಮಾಡದೇ ಇರುವಂಥ ಹೊಸಬರ ಒಂದು ಎಂಟ್ರಿ ಇದೆ ಪ್ರತಿಯೊಂದು ಇದೆ. ಅದನ್ನೆಲ್ಲ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ತಾರೆ. ಬರೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಈ ಶೋ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಎರಡು ಕಣ್ಣಿರುತ್ತೆ, ಆದರೆ ಈ ಶೋಗೆ 3 ಕಣ್ಣು ಈ ಸಲ. ಶ್ರುತಿ ಮೇಡಮ್, ಸಾಧು ಸರ್ ಹಾಗೂ ನಾನು ಅಂತೇಳಿ ತಪ್ಪಾಗುತ್ತೆ, ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ನನಗೆ ಅಂತ ಬಂದರೆ ನನಗೆ ಬರೀ ಕಲರ್ಸ್ ಕನ್ನಡ ಅಷ್ಟೇ ಅಲ್ಲ, ಐ ಮೀನ್ ಗಿಚ್ಚಿಗಿಲಿಗಿಲಿ ಅಷ್ಟೇ ಅಲ್ಲ, ಇಡೀ ಕಲರ್ಸ್ ಕನ್ನಡನೇ ಎತ್ತಿ ಮೇಲಿಡುವಂಥ ಜವಾಬ್ದಾರಿ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ.